ನೋಡಿ ಆರ್ಟಿನಲ್ಲಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳಿಗೆ ಅವರಿಗೆ ನಿಮ್ಮಿಂದ ಸರ್ಕಾರಕ್ಕಿಂತ ಅವರಿಗೆ ದುಡ್ಡು ಹೋಗಿರ ಸರ್ಕಾರ ಶಿಕ್ಷಣ ಅದು ಸರ್ಕಾರಿ ಶಾಲೆಗಳಲ್ಲೂ ಮತ್ತೆ ದುಡ್ಡು ಕೇಳ್ತಾ ಇದ್ದಾರೆ ಬೇರೆ ಬೇರೆ ಇದಕ್ಕೆ ಅಂತ ಹೇಳಿ ನಮಗೆ ದೂರುಗಳು ಬರ್ತಾನೆ ಇದ್ದಾವೆ ಹಾಗಾಗಿ ಅವರು ಮೇಂಟೆನೆನ್ಸ್ ಗೆ ಅಂತ ಕೇಳ್ತಾರೆ ಯೂನಿಫಾರ್ಮ್ ಅಂತ ಕೇಳ್ತಾರೆ ಬುಕ್ಕಿಂಗ್ ಅಂತ ಕೇಳ್ತಾರೆ ಅಥವಾ ಬೇರೆ ಇನ್ನೊಂದೇನೋ ಬೇರೆ ಬೇರೆ ಮೇಂಟೆ ಇದು ಸ್ಪೋರ್ಟ್ಸ್ ಈ ತರದೆಲ್ಲ ಕೇಳ್ತಾ ಇದ್ದಾರೆ ಅದು ನೀವು ಕೊಡಬಹುದು ಕೊಡಂಗಿಲ್ಲ ಈಗ ಅದನ್ನ ನೀವು ಸ್ಪಷ್ಟ ಪಡಿಸಿ ನಿಮಗೆ ಈಗ ಆರ್ಟಿ ಮಕ್ಕಳು ಅಂತ ಯಾವುದೇ ಫೀಸ್ ವಸೂಲು ಮಾಡಂಗಿಲ್ಲ ಅದೆಲ್ಲ ಗೊತ್ತಿದೆ ಆ ರೀತಿ ಯಾವ ದೂರುಗಳು ನಮಗೆ ಬಂದರೆ ಅಥವಾ ಯಾರಿಗೆ ತಗೋ ಬನ್ನಿ ಸರಿಪಡಿಸಿ ಅದು ಯಾವ ರಿಫಂಡ್ ಮಾಡ್ತೀನಿ फीस बट बेरे यूनिफार्म अंत यूनिफार्म गवर्नमेंट पठ्यक्रम बेरे पठ्यक्रम स्टेट सिलेबस सरकार बेरे अलवर ना सुपीरियर एजुकेशन को सिलेबस स्विमिंग पूल अंतरण अद्वे चार्ज अंतर अद्व सरकार अथवा इवर्वमिंग कल स्पोर्ट्स आक्टिविटी के मेंटेनेंस बंद लिखित स्कूल मेल आम यारो तोलता रसीदी रसीदी डमी आगे सरकार जीएसटी आगे इन हमारे प्रकार आरटी से मकल खासगी शाले रूपयू अल्वा सार्वजनिक राजनगर बीओ आफीस बीओ रमेश सरकार अधिकारी आगे स्पष्ट महिति हेल्ता आरटी से सेलेक्ट आगे मकल के खासगी शाल रूपयू कारे आ संबंध इलाके स्थल बीओ अथवा डीडीपि आफीस लिखित संस्था विरोध दूर को इन खासगी शाल उप प्रश्न नम बेरे अल बेरे बेरे वस्तु बुक् अल निम्स ना कड़ी दय बुक् मार्तर शू मार्तर अंगी बटे मार्तर पेन्सिल हिड़ी कटाय मार्तर जीएसटी कटे लेसन तक व्यापार मार्केकाशनू राजारोष को इलाके स्कूल को स्कूल खासगी शाले पेरेंट्स अल थर्ड पार्टी ना पक्ष दिन जवाबदारी ना सार्वजनिक दूर सार्वजनिक पेरेंट्स भय मगुल भविष्य पेरेंट्स कंप्लेंट नम मगुले नम मगुले भय भय थर्ड पार्टी स्कूल नम स्कूल नोटबुक तक अंगेल पाप अंगेल मुझक व्यापार जीएसटी कटे कड़ता और शाले नोटबुक बुक बुक्लू सिद्धार अल तक यूनिफार्म जगह तक अनरल यूनिफार्म अद्वे स्पेशल गेरे इन दिन मिट्टी बेरे कड़े सिद्धार अल तक व्यवस्था आम शू अंत बेटा शू तक रीतिया अवेल मारोदे हईस्कूल अदा मारोदे व्यापार अंतर
ಅದು ವ್ಯಾಪಾರ ಕೇಂದ್ರಗಳಲ್ಲಿ ಮಾತ್ರ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅವರು ಯಾರು ವ್ಯಾಪಾರ ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ಬಿಬಿಎಂಪಿ ಆಗಲಿ ಅಥವಾ ಸ್ಥಳೀಯ ನಗರ ಪಾಲಿಕೆಗಳಿಂದ ವ್ಯಾಪಾರ ಮಾಡಲಿಕ್ಕೆ ಲೈಸೆನ್ಸ್ ತಗೋಬೇಕು. ಅವರು ಲೈಸೆನ್ಸ್ ತಗೊಂಡು ವ್ಯಾಪಾರದ ಲೈಸೆನ್ಸ್ ತಗೊಂಡು ಅವ್ರು ಮಾಡಬೇಕು, ಅದಕ್ಕೆ GST ಎಲ್ಲ ಕಟ್ಟಬೇಕು. ಆದ್ರೆ ಈ ಖಾಸಗಿ ಸಂಸ್ಥೆಗಳು ಏನ್ ಮಾಡ್ತಾವೆ, ಅವೇನು ತೋಳದಲ್ಲಿ ನೇರವಾಗಿ ವ್ಯಾಪಾರಕ್ಕೆ ಹಿಡಿದು ಸಾರ್ವಜನಿಕರಿಗೆ ಸರ್ಕಾರಕ್ಕೂ ಮೋಸ, ಸುಳ್ಳಿಗೆ ಈ ಕಡೆ ಸಾರ್ವಜನಿಕರು ಬೇರೆ ವ್ಯಾಪಾರಸ್ಥರು ಮಾಡೋರಿಗೂ ಮೋಸ. ಇದು ದೊಡ್ಡ ಏನಂತಾರೆ ಮಾಫಿಯಾ. ಇದು ಸರ್ಕಾರದ ಅಧಿಕಾರದ ಮಟ್ಟದಲ್ಲಿಂದ ರಾಜಕಾರಣಿಗಳು ಮಂತ್ರಿಗಳಾಗಿರೋರಿಂದ ನೂರಾರು ಖಾಸಗಿ ಶಾಲೆಗಳು ಇರೋದ್ರಿಂದ ಇದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಇದು ನಾನು ಅಧಿಕಾರಿಗೆ ಹೇಳ್ತಾ ಇದ್ದೀವಿ, ಅವರು ಆತರದೇನು ಇಲ್ಲ, ತೋಳಂಗಿಲ್ಲ ಮಾರಂಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿದೆ, ಅವರಿಗೆ ಪ್ರತಿ ಅದು ಕೊಡದೇ ಇರೋ ಒಂದೇ ಒಂದು ಶಾಲೆ ಇಲ್ಲ, ಆದ್ರೂ ನಾವು ಏನು ಇದು ಕ್ರಮ ತಗೊಂಡಿಲ್ಲ. ಸರ್ ಆ ಸಬ್ಜೆಕ್ಟ್ ಆಗಿದೆ ಸರ್, ಈಗ ಇನ್ನೊಂದು ಸಬ್ಜೆಕ್ಟ್ ಅಲ್ಲ ಅಲ್ಲ ನಿಮಗೆ ಒಂದ್ ನಿಮಿಷ ಇಲ್ಲ ಇಲ್ಲ ಈಗ ದೂರ ಕೊಡಬೇಕು. ವಿಸಿಟ್ ಕೊಟ್ಟಾಗ ಗೊತ್ತಾಗುತ್ತೆ, ವಿಸಿಟ್ ಕೊಟ್ಟಾಗ ಈ ಬುಕ್ ಎಲ್ಲಿ ಸಿಕ್ತು, ಇದೆಲ್ಲ ಸಿಕ್ತು, ಯೂನಿಫಾರ್ಮ್ ಎಲ್ಲಿ ಸಿಕ್ತು ಅಂದಾಗ ನಿಮ್ಗೆ ಕೇಳೋ ಗೊತ್ತಾಗುತ್ತಲ್ವಾ? ಅದನ್ನ ನಾವು ಹೇಳ್ಕೊಡ್ಬೇಕಾ, ದೂರ ಕೊಡ್ಬೇಕಾ? ನಿಮಗೆ ಕಣ್ಣಿಗೆ ವಿಸಿಟ್ ಕೊಟ್ಟಾಗ ನೀವು ಸಾಲ ವಿಸಿಟ್ ಕೊಟ್ಟಾಗ. ಆಮೇಲೆ ಇದು ಮಕ್ಕಳಿಗೆ ಈಗ ಎಲ್ಲ ಕಡೆ ಏನ್ ಮಾಡ್ತಾರೆ, ಅವ್ರಿಗೆ ದೊಡ್ಡ ಸಾಲ ಸೇರಿಸಿರ್ತಾರೆ, ಏನೋ ಒಂದ್ ಒಳ್ಳೆ ವಿದ್ಯಾಭ್ಯಾಸ ಸೇರ್ಬೇಕು ಅಂತೇಳಿ 50,000 ಅಥವಾ 80,000 ಒಂದು ಸೇರಿಸಿರ್ತಾರೆ. ಆದ್ರೆ ಆ ನಂತರ ಅವ್ರಿಗೆ ಈ ಕೊರೋನಾ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅವ್ರಿಗೆ ಆರ್ಥಿಕ ಮಟ್ಟದಲ್ಲಿ ಸ್ವಲ್ಪ ಇನ್ನು ಕೆಳ ಸೇರಿಸಬೇಕಾಗುತ್ತೆ, ಅವ್ರು ಕಟ್ಟಕ್ಕಾಗಲ್ಲ ಫೀಸ್. ಇನ್ನೊಂದು ಸಣ್ಣ ಶಾಲೆಗೆ ಹೋಗೋಣ ಅಂತೇಳಿ ಇನ್ನೊಂದು 20,000 30,000 ಶಾಲೆಗೆ ಅವ್ರ ಲೆವೆಲ್ ತಕ್ಕಂಗೆ ಬದಲಾಸ್ತಾರೆ. ಬದಲಾಸಾಗ ಹಿಂದಿನ ಶಾಲೆಯವರು ಆ ಫೀಸ್ ಕಟ್ಟಿದ್ರೇನೆ ಟಿಸಿ ಕೊಡೋದು ಅಂತ ಈಗ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಅವಾಗ ಅದಕ್ಕೆ ತಾವೀಗ ಅದಕ್ಕೆ ನಾವೊಂದು ಹೋರಾಟ ಮಾಡಿದ್ವಿ, ನಿಮ್ಮ ಕಾವೇರಿ ಭವನ ಎದುರುಗಡೆ ಇರೋದಕ್ಕೆ ನಾವು ಹೋರಾಟ ಮಾಡಿದ್ರೆ ಒಂದು ಸರ್ಕ್ಯುಲರ್ ಕೂಡ ಬಂತು. ಸರ್ಕ್ಯುಲರ್ ಬಿ ಓರ್ ಡೇ ನೇರವಾಗಿ ಟಿಸಿ ಕೊಡಬಹುದು ಅಂತೇಳಿ ಆಯ್ತು. ಈಗ ಬ್ಲಾಕ್ ಮೇಲ್ ಮಾಡ್ತಾರೆ, ಅದನ್ನ ಎಲ್ಲ ಹೋಗ್ತೇವೆ ಹೋಗುವಂತ ಉದ್ದಾರದಿಂದ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ನಮಗೆಲ್ಲ ಬಂದಿದೆ ಬೇಕಾದಷ್ಟು. ನಾವು ಹೇಳಿ ಬಿ ಓ ಹೋಗಿ ಬಿ ಓ ಅವ್ರ ಫೋನ್ ಕೊಟ್ಟಿಲ್ಲ ಅಂದ್ರೆ ನಾನು ಅಲ್ಲಿಂದ ಫೋನ್ ಮಾಡಿದ್ರೆ ನಾವು ಬಹಳಷ್ಟು ಜನಕ್ಕೆ ಹೇಳಿದೀವಿ, ಎಷ್ಟು ಜನ ಹೇಳಿ ಬಂದಿದ್ರೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿ. ಖಾಸಗಿ ಶಾಲೆಯವರು ಫೀಸ್ ಕೇಳಿದಾಗ ನೇರವಾಗಿ ನಮ್ಮ ಹತ್ರ ಬನ್ನಿ, ನಾವು ಬಿ ಓ ದವರು, ಬಿ ಓ ದವರು ನಾವು ಅಧಿಕಾರ ನಮಗಿದೆ, ಕೊಟ್ಟಿದ್ದ ಸರ್ಕಾರ ನಾವು ಕೊಡ್ತೀವಿ ಸ್ಪೀಚ್ ಅಂತ. ಯಾವುದೇ ಮಗುವನ್ನ ವಿದ್ಯೆಯನ್ನ ಅದನ್ನ ಕಲಿಯುವಂತದನ್ನ ತಡೆಯೋದಕ್ಕೆ ಇದು ಮಾಡೋದಕ್ಕೆ ಅಧಿಕಾರ ಅವಕಾಶ ಇಲ್ಲ. ಚೈಲ್ಡ್ ಡೇಟ್ ಅನ್ನೋದು ವೆರಿ ವೆರಿ ಕ್ಲಿಯರ್ ಆಗಿ ಹೇಳಿದೆ. ಅವ್ರು ಟಿ ಸಿ ಕೊಡೋಕ್ಕೆ ಮಗುವಿನ ಮೇಲೆ ಮಗುನ ಪೇರೆಂಟ್ಸ್ ದುಡ್ಡು ಕಟ್ಟಕ್ಕಾಗಲ್ಲ, ಇದು ಕಟ್ಟಿಲ್ಲ ಫೀಸ್ ಕಟ್ಟಿಲ್ಲ ಇದು ಕಟ್ಟಿಲ್ಲ ಟಿ ಸಿ ಇಟ್ಕೊಳಕ್ ಆಗಲ್ಲ, ಟಿ ಸಿನ ಕೊಡಲೇಬೇಕು ಅವ್ರು. ಅವ್ರು ಬೇಕಾದ್ರೆ ಪೇರೆಂಟ್ಸ್ ಮೇಲೆ ಏನೋ ಮಾಡ್ಕೊಳ್ಳಿ, ಮಗುವಿನ ಭವಿಷ್ಯ ಏನು ಮಾಡಕ್ ಏನೋ ಅವಕಾಶ ಇಲ್ಲ. ನಮ್ಮಲ್ಲೇ ಬಂದಿರ್ತಾರೆ ಸಾಕಷ್ಟು, ನೂರಾರು ಸ್ಕೂಲ್ ಬಂದ್ರೆ ಟೀಚರ್ ಕೊಡ್ತೀವಿ. ನೀವು ಕೊಡ್ತೀರಲ್ವಾ ನೋಡಿ ಸಾರ್ವಜನಿಕರೇ, ಇದುವರೆಗೂ ಆಗಿದೆ, ನಾವು ಬಹಳಷ್ಟು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ಅದು ಈಗ ಬಿ ಅವರ ಅಧಿಕೃತವಾಗಿ ಹೇಳ್ತಾರೆ, ಸರ್ಕಾರದ ಆದೇಶ ಕೂಡ ಅದು. ಯಾರಲ್ಲಿ ಖಾಸಗಿ ಶಾಲೆಯವರು ನಿಮಗೆ ಟಿ ಸಿ ಕೇಳಿದಾಗ ಅವರು ನಿಗದಿಪಡಿಸಿರುತ್ತ ಅಥವಾ ನಿಮಗೆ ಕೊಡಕ್ ಆಗದೇ ಇರುವಷ್ಟು ದುಡ್ಡು ಫೀಸ್ಗಳನ್ನ ಹೇಳಿ ಅದು ತೊಗೊಂಡ್ಲೇಬೇಕು ಅನ್ನೋಂತ ಮಾಹಿತಿಗಳನ್ನಷ್ಟೇ ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ಇವತ್ತು ಸುಮಾರು ಜನ ಸಂಕಷ್ಟ ಪಡ್ತಾರೆ. ಯಾಕಂದ್ರೆ ಅವ್ರು ಶಾಲೆ ಬದಲಾಯಿಸದೆ ಅಲ್ಲಿ ಜಾತಿ ದುಡ್ಡು ಅಂತೇಳಿ, ಆದ್ರೂ ಅವ್ರು ಎಷ್ಟು ಕಟ್ಬೇಕು ಅಷ್ಟು ಕಟ್ಟಿ ಅಂತ ಹೇಳ್ತಾ ಇದಾರೆ. ಸೊ ಹಾಗಾಗಿ ಇದು ನೀವು ನೇರವಾಗಿ ಆ ತರದ ಯಾರು ಬ್ಲಾಕ್ ಮೇಲ್ ಮಾಡ್ತಿದ್ರೆ ಆ ಬ್ಲಾಕ್ ಮೇಲ್ ಮಾಡುವಂತ ಶಾಲೆಗಳ ವಿರುದ್ಧ ಒಂದು ಲಿಖಿತ ದೂರು ಕೊಡಿ. ಆಮೇಲೆ ನಿಮ್ಮ ಮಗುಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಬಿ ಅವರಿಗೆ ಬಂದ ಕೇಳಿದ್ರೆ ಬಿ ಅವರು ನೇರವಾಗಿ ಟಿ ಸಿ ಕೊಟ್ಟು ನಿಮ್ಮ ಮಗುನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಲ್ವಾ ಸರ್? ಇದು ಸ್ಪಷ್ಟ ಇದೆ ಅಲ್ವಾ? ಸೊ ಧನ್ಯವಾದ. ಇನ್ನೊಂದು ಆರ್ ಟಿ ಇ ಕ್ಲೋಸ್ ಆಗಿದೆ ಅಂತ ಏನೋ ಮಾಹಿತಿಗಳು ಹಬ್ಸ್ತಾ ಇದಾರೆ, ಅದಕ್ಕೆ ಏನ್ ಕಾರಣ ಅಂದ್ರೆ ಅವರು ಬೆಳಗ್ಗೆ ಹೋದೆ ನಾನು, ಅವ್ರು ಹೇಳ್ತಾರೆ 3 ವರ್ಷ ಆಯ್ತು ಆರ್ ಟಿ ಕ್ಲೋಸ್ ಆಗಿ, ಇನ್ಮೇಲೆ ಯಾವ ತರದು ಆರ್ ಟಿ ಇಲ್ಲ. ಕ್ಲೋಸ್ ಆಗಿಲ್ಲ ಆರ್ ಟಿ ಏನಾಗಿದೆ, ಒಂದು ವಾರ್ಡ್ ಅಲ್ಲಿ ಸರ್ಕಾರಿ ಶಾಲೆ ಪೇರೆಂಟ್ ಸ್ಕೂಲ್ ಇತ್ತು ಅಂದ್ರೆ ಅಲ್ಲಿ ವಾರ್ಡ್ ಅಲ್ಲಿ ಆರ್ ಟಿ ಮಕ್ಳು ಕೊಡೋದು ಪ್ರಾಬ್ಲಮ್ ಇಲ್ಲ. ಗವರ್ಮೆಂಟ್ ಶಾಲೆ ಸೇರ್ಕೊಂಡ್ಬೇಕು ಎಷ್ಟು ಕಿಲೋಮೀಟರ್ ಅಂತ ಏನಾದ್ರೆ ವಾರ್ಡ್ 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 ಅಲ್ಲಿ ಆ ಶಾಲೆ ಎಷ್ಟು ಚೆನ್ನಾಗಿರ್ಲಿ ಎಷ್ಟು ಚೆನ್ನಾಗಿಲ್ಲ ಎಷ್ಟೇ ಕೆಟ್ಟದಾಗಿದ್ರು ಕೂಡ ಅಲ್ಲಿಯವರೆಗೆ ಆರ್ ಟಿ ಫೆಸಿಲಿಟಿ ಇಲ್ಲ. ಗವರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಗವರ್ಮೆಂಟ್ ಸ್ಕೂಲ್ ಎಷ್ಟೇ ಕೆಟ್ಟದಾಗಿರ್ಲಿ ಈಗ ಅಲ್ಲಿ ಫೆಸಿಲಿಟಿನೇ ಇಲ್ಲ, ಕುಡಿಯಕ್ ನೀರೇ ಇಲ್ಲ ಅಂತ ತಿಳ್ಕೊಳ್ಳಿ. ಎಷ್ಟೋ ಗವರ್ಮೆಂಟ್ ಸ್ಕೂಲ್ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕುಡಿಯಕ್ ನೀರೇ ಇಲ್ಲ ಅಂತ ಹೇಳಿ, ವ್ಯವಸ್ಥೆ ಮಾಡಿಲ್ಲ ಇನ್ನುವರೆಗೂ ಕಂಪ್ಲೇಂಟ್ ಕೊಟ್ಟಮೇಲೂ. ಅಂತ ಜಾಗದಲ್ಲಿ ಕೂಡ ಜನ ಅಲ್ಲಿಗೆ ಕಳಿಸಬೇಕು ಅಂತ ನೀವು ಸರ್ಕಾರದಿಂದ ಹೇಳ್ತಾ ಇದ್ದೀರಾ? ಹಂಗಾಗಿಲ್ಲ. ಈಗ ನೋಡಿ ನಿನ್ನೆ ನಾವು ನಿನ್ನೆನೆ ಅಲ್ವಾ ನಾವು ನಿನ್ನೆ ಒಂದು ಮಾಡಿದ್ವಿ, ಅವರು ಲಿಖಿತವಾಗಿ ನಾವು ಕೊಟ್ಟಿದ್ದೀವಿ. ಒಂದು ಗ್ರಾಮೀಣ ಮಧ್ಯದಲ್ಲಿ ಬರುತ್ತೆ, ಪರಪ್ಪ ನಗರ ಅವ್ರ ಹತ್ರ ಬರುತ್ತೆ. ಅಲ್ಲಿ ಏನಿದೆ ಅಂತಂದ್ರೆ ನಿನ್ನೆದು ಒಂದು ಹೇಳ್ತೀನಿ, ಅಲ್ಲಿ ಗ್ರೌಂಡ್ ಆ ಗ್ರೌಂಡ್ ಬಿಗ ಇಲ್ಲ, ಕುಡಿಯೋ ಮಕ್ಕಳಿಗೆ ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಶೌಚಾಲಯ ಅಲ್ಲಿದೆ ನಾರ್ತಾ ಇದೆ ಅಲ್ಲೇ ಇದೇ ಮಾಡಿಲ್ಲ. ಮಕ್ಕಳು ಎಲ್ಲಿ ಮಾಡಬೇಕು? ಇದ್ರಲ್ಲಿ ಯಾವ್ದು ಕಸೋನಹಳ್ಳಿ ಹಸರಳ್ಳಿ ಅದು ಬರುತ್ತೆ. ಹೌದು ನಾವು ಆದೇಶ ನಮಗೋಸ್ಕರ ಅದು ಕೊಡಿ, ಇನ್ನೊಂದು ಇದ್ ಮಾಡ್ತೀವಿ ನಾವು. ಆದ ಮೇಲೆ ಈಗ ರಿವೇಜ್ ಆಗಿದೆ ನೋಡೋಣ.
ಅದನ್ನ ನೀವು ಶಾಲೆಗಳ ನೋಟಿಸ್ ಕೊಟ್ಟರೆ ಅವರು ಕೇಳೋದಿಲ್ಲ ನೀವು ಕಮನೆ ತೊಳಲ್ಲ ಅಲ್ಲ ಡಿಸಿ ಕೊಡಕ್ಕೆನ ಇದಕ್ಕೆ ಅಲ್ಲ ನೀವು ಕೊಡ್ತೀರಾ ಸರ್ ಏನಾಗುತ್ತೆ ಇವೆಲ್ಲ ಪೇಪರ್ ಆಗುತ್ತೆ ಶಾಲೆಗೆ ನೀವು ಯಾರಿಗೂ ಸತಾಯಿಸಬಾರದು ಅವರಿಗೆ ಸಾಧ್ಯದ ಇಸ್ಕೊಂಡು ದುಃಖ ಕೊಡಿ ಅಂತ ಹೇಳಿ ಡಿಸಿ ಬಗ್ಗೆ ಟಾಪಿಕ್ ಕೊಡಿ ಅದೇ ಅದೇ ನೀವು ಹೇಳಿದಿರಾ ಇದನ್ನ ನಾವೇನೇ ಇದ್ ಮಾಡಿದ್ದು ನಾವ್ ಇದ್ರ ಇದೆ ಅದು ಆಮೇಲೆ ಇದ್ ಮಾಡೋಣ ಅದು ಮತ್ತೆ ಸರಿ ಪೋಸ್ಟ್ ಮಾಡೋಣ ಈಗ ಆದ್ರೂ ಸರ್ ಈಗ ಸಿಂಪಲ್ ಇದು ನೀವು ಅಧಿಕಾರಿ ಇದ್ದೀರಾ ಈಗ ನೀವು ಒಂದ್ಸರಿ ಒಂದು ಶಾಲೆಯಿಂದ ನಿಮಗೆ ಈ ತರ ಬ್ಲಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡ್ತೀರಾ ನೀವು ದಯವಿಟ್ಟು ಟಿಸಿ ಕೊಡಿ ಅಂತ ನಿಮ್ಮ ಹತ್ರ ಬರ್ತಾರೆ ಅಂದ್ರೆ ಆ ಶಾಲೆ ಇವ್ರದ್ದು ಮೊದಲು ನೋಟಿಸ್ ಕೊಡ್ಬೇಕು ನೀವು ಅದನ್ನ ಮಾಡೋದ್ರೆ ಟಿಸಿ ಕೊಟ್ಟು ಕಳಿಸ್ತೀರಾ ಅದ್ ಯಾಕೆ ಆ ರೀತಿ ಆಗ್ತಾ ಇದೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಅಲ್ಲ ಆಗಿದೆ ಅಲ್ಲಿ ಅವ್ರು ಟಿಸಿ ಕೊಡದೇ ತಾನೆ ಇಲ್ಲಿ ಬಂದಿರೋದು ಅವರು ಸೊ ಟಿಸಿ ಕೊಡದೇ ಇರೋದ್ರಿಂದ ಅವ್ರ ವಿರುದ್ಧ ಕ್ರಮಗಳು ಆಗಿರೋದ್ರ ಬಗ್ಗೆ ನಮಗೊಂದು ಕಾಣಿಸ್ತಾ ಇಲ್ಲ ಇಲ್ಲೊಂದು ಅವಾಗ ಕೊಟ್ಟರೆ ಅವಾಗ ನಮ್ಮ ಇರೋದು ನೋಟಿಸ್ ಕೊಡ್ತಾರೆ ಆಕ್ಷನ್ ಆಗುತ್ತೆ ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಇನ್ನೊಂದೇನೋ ಮಾಡ್ತಾರೆ ಅಂತ ಭಯ ಇದ್ದಾಗ ಸರ್ಕಾರದ ಮೇಲೆ ಅಧಿಕಾರಿ ಮೇಲೆ ಭಯ ಇದ್ದಾಗ ಅವ್ರು ಇನ್ನೊಂದ್ಸರಿ ಕಳ್ಸೋದೇ ಇಲ್ಲ ಪ್ರತಿ ಕೇಳಿದ್ರೆಲ್ಲ ಕೊಡ್ತಾರೆ ಅವರು ಇದು ವ್ಯವಸ್ಥೆ ರೈಟಿಂಗ್ ಅಲ್ಲಿ ಈ ತರ ನೀವು ಮಾಡಬೇಡಿ ಇದು ನಿಮ್ ತಪ್ಪು ನಿಮ್ದು ಅಂತ ನೀವು ರೈಟಿಂಗ್ ಅಲ್ಲಿ ಒಂದು ವಾರ್ನಿಂಗ್ ಕೊಟ್ರೆ ಅವಾಗ ನಿಮ್ಮೊಂದು ರೆಕಾರ್ಡ್ ಇರುತ್ತೆ ಇನ್ನೊಂದ್ಸಲ ಮಾಡಿದಾಗ ಮತ್ತೊಂದ್ಸಲ ಮಾಡಿದಾಗ ನೀವು 10 ಸಲ ವಾರ್ನಿಂಗ್ ಕೊಟ್ರೆ ನೀವು ಚೇಂಜ್ ಆಗಿಲ್ಲ ಅಂತ ಹೇಳ್ಕೊಂಡ್ರೆ ನಿಮಗೊಂದು ರೆಕಾರ್ಡ್ ಇದ್ದು ಆ ಶಾಲೆ ಮೇಲೆ ಪ್ರೆಷರ್ ಬರುತ್ತೆ ಇಲ್ಲ ನೀವು ಬಾಯಿ ಮಾತಲ್ಲೇ ಮಾಡ್ತಾ ಇದ್ರೆ ಅದು ಉಪಯೋಗ ಸರಿ ಹೋದ ವಾರ ಬೆಂಗಳೂರು ಪಬ್ಲಿಕ್ ಸ್ಕೂಲ್ನಲ್ಲಿ ಅಧಿಕಾರ ಮಾಡಿದ್ದಾರೆ ಟಿಸಿ ಕೊಟ್ಟಿರಲಿಲ್ಲ ನಾವೆಲ್ಲ ಕರೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ.